ಸರ್ ಅರುಣ್ ಸಾಗರ್ ನೀವು ಒಂಥರ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಪ್ಯಾಕ್ ಅಂದ್ರೆ ಅರುಣ್ ಸಾಗರ್ ಕೂಡ ಅದೇ ತರೇ ಇದ್ರು ಚೀಲ ಅವರು ಸಣ್ಣ ಪ್ಯಾಕು ಅಂದ್ರೆ ನಮ್ಗೆ ಏನು ಅಂದ್ರೆ ಅವ್ರೇನು ಅಂದ್ರೆ ಟೈಮ್ ಅವರು ಅವ್ರ ಕಲ್ತು ಬಂದಿರೋ ದಾರಿ ಅಂತ ದಾರಿನೇ ಅಂತದ್ದು ಅವರು ಯಾವ ಟೈಮಲ್ಲೂ ನಾನು ಸುಮ್ ಕೂರಬಾರ್ದು ನನ್ನ ನಾನು ಈ ಮೂವತ್ತು ವರ್ಷದ ಹುಡುಗರು ಎದುರುಗಡೆ ನಾನು ಕೂತ್ರೆ ಅಯ್ಯೋ ಅವ್ರಿಗೆ ಏಜ್ ಆಗೋದೇ ಅದು ಕೂತವ್ರೆ ಅನ್ಕತ್ತಾರೆ ನಾನು ಅವ್ರಿಗಿಂತ ಹೆಚ್ಚಾಗಿ ನಾನು ಚೆನ್ನಾಗಿ ಆಡಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯ ಅವ್ರಲ್ಲಿ ಜಾಸ್ತಿ ಇದೆ ಹೆಂಗೆ ಅಂದರೆ ಅರುವತ್ತು ವರ್ಷ ಇನ್ನೊಂದು ವರ್ಷ ಕಳೆದ್ರೆ ಐವತ್ತೊಂಬತ್ತು ವರ್ಷ ಅವ್ರಿಗೆ ಅರುವತ್ತು ವರ್ಷ ಆಗುತ್ತೆ ಇನ್ನೊಂದು ವರ್ಷ ಕಳೆದ್ರೆ ಅಲ್ಲಿ ಇರೋರು ಡಬಲ್ ವಯಸ್ಸಾಗಿರೋದು ಅವ್ರಿಗೆ ಆ್ಯಕ್ಚುಲಿ ಮೂವತ್ತು ಮೂವತ್ತು ವರ್ಷದವ್ರು ಇರೋದು ನಾವೆಲ್ಲ ನಮಗೆ ಅದು ನಮಗೆ ಸರಿ ಸುಸ್ತು ಅಂತ ಕೂತ್ಕೊಂಡ್ರೆ ಅವ್ರು ಹದಿನಾರು ವರ್ಷದ ಹುಡುಗ ಆಡ್ದಂಗೆ ಆಡ್ತಿದ್ರು ಬಟ್ ಒಳ್ಳೆ ಎನರ್ಜಿ ಇದೆ ಮಾಡೋಣ ಪ್ರವೀಣರಿಗೆ ಈಗ ಒಂದು ಎರಡು ಸಲ ಅವಕಾಶ ಸಿಗೋದು ತುಂಬ ಕಮ್ಮಿ ಈ ಸತಿ ಪ್ರವೀಣರಿಗೆ ಅವಕಾಶ ಸಿಕ್ಕಿದೆ ಸೊ ಮೂರನೇ ಸಲನೂ ಒಂದು ಅವಕಾಶ ಸಿಕ್ಕಿರೋದ್ರಿಂದ ದೀಪಿಕಾ ದಾಸು ರೀ ಎಂಟ್ರಿ ಮೂಲಕ ಸೊ ಈ ರೀಎಂಟ್ರಿ ಬಗ್ಗೆ ಅವರ ಆಟದ ಬಗ್ಗೆ ದೀಪಿಕಾ ದಾಸ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದೃಷ್ಟ ಅನ್ಸುತ್ತೆ ಅವರ ಅದೃಷ್ಟ ಅದು ದೀಪಿಕಾ ದಾಸ್ ಅವ್ರಿಗೆ ಎರಡನೇ ಎಂಟ್ರಿ ಎಕ್ಸಿಟು ಈಗ ಬ್ಲೂ ಡೋರಿಂದ ಎಂಟ್ರಿ ಹಿಂದುಗಡೆ ಡೋರಿಂದ ಸ್ಟಾರ್ಟಿಂಗು ಅಂದರೆ ಆ್ಯಕ್ಚುಲಿ ಆ್ಯಕ್ಚುಲಿ ನಾವೇ ಕೊಟ್ಟಿದ್ದು ಇಲ್ಲ ಇವರು ಹೆಚ್ಚು ಎಲ್ಲರ ಜೊತೆ ಮಿಂಗಲ್ ಆಗ್ತಾಯಿಲ್ಲ ಗೇಮ್ ಮಾತ್ರ ಚೆನ್ನಾಗಿ ಆಡ್ತಾರೆ ಅನ್ನೋ ಥರ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳಿದ್ದು ನಾವು ಅವರಲ್ಲಿ ಏನು ವೀಕ್ನೆಸ್ ಅಂತ ಹೇಳಿದಾಗ ನಾನು ಎಲಿಮಿನೇಷನ್ದು ಯಾರು ಇರಬೇಕು ಯಾರು ಹೋಗಬೇಕು ಅಂತ ಕೇಳಿದಾಗ ದೀಪಿಕ್ ಅವ್ರು ಹೋಗಬೇಕು ಅಂತ ಹೇಳಿದೆ ನಾನೇ ಬಾಯ್ಬಿಟ್ಟು ಹೇಳಿದೆ ಆ್ಯಕ್ಚುಲಿ ಅಷ್ಟು ಇಷ್ಟು ವಾರಗಳಲ್ಲಿ ಒಂದು ವಾರ ಏನೋ ಅಷ್ಟೇ ನಮ್ಮ ಜೊತೆ ಚೆನ್ನಾಗಿದ್ದರು ಇತ್ತೀಚೆಗೆ ಚೆನ್ನಾಗಿರೋದು ಇನ್ನು ಕಳೆದ ಅಷ್ಟು ವಾರಗಳು ಅವರು ಮಾಮೂಲಿ ಸಿಂಗಲ್ಲಾಗಿಯೇ ಇದ್ದರು ಅದರಿಂದಾಗಿ ಇವರು ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಅವ್ರು ಹೋಗ್ಬೇಕು ಅಂತ ಹೇಳಿದ್ರು ಬಟ್ ಈಗ ಬಂದ ಮೇಲೆ ಎಲ್ಲರ ಜೊತೆ ಬೆರೀತಾ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ ಗೇಮು ಅಂತ ಇವಾಗ ಬಿಗ್ ಬಾಸ್ ಮನೆ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸರ್ ನೀವು ಕಂಡಂತೆ ಆರ್ಯವರ್ಧನ್ ಗುರೂಜಿ ಹೇಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಅವ್ರು ಮುಗ್ಧರ ಒಳ್ಳೆ ಮನುಷ್ಯ ಅಥವಾ ಹೇಗೆ ಸರ್ ಅವರು ಒಳ್ಳೆ ಮನುಷ್ಯ ಮುಗ್ದ್ರೆ ಆ್ಯಕ್ಚುಲಿ ಯಾಕೆಂದರೆ ಅವ್ರಿಗೊಂದು ಕನ್ನಡನೂ ಓದಕ್ಕೆ ಬರಲ್ಲ ಬಟ್ ಇಲ್ಲಿ ಮಾತಾಡ್ಬಿಡ್ತೀವಿ ನಾವೊಂದು ಬಡ ಬಡನ ಮಾತಾಡಿದಾಗ ಅದರ ಅರ್ಥ ತಿಳ್ಕೊಳ್ಳೋ ತಿಳ್ಕೊಳ್ಳೋದಕ್ಕೆ ಟೈಮಾಗಿ ನಾವು ಪಟ್ಟನ ಏನೋ ಮಾತಾಡ್ಬಿಟ್ಟಿರ್ತಾರೆ ಮುಗಿದ್ರೆ ಅತಿ ಮುಗಿದ್ರಲ್ಲ ಅಷ್ಟೆ ಇಲ್ಲಿವರೆಗೂ ಈ ಬಿಗ್ ಬಾಸ್ ಮನೆಯಿಂದ ಹೊರ ಬರೋ ಅಂಥ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇದ್ದಾರೆ ಸ್ಟೇಜ್ ಮೇಲೆ ಹೇಳಿದ ಒಂದೇ ಮಾತು ಟಾಪ್ ತ್ರೀಯಲ್ಲಿ ವಿನೋದ್ ಗೊಬ್ರಗಾಲ್ ಅವರು ಇರಬೇಕು ಅಂತ ಸೊ ಈ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್ ಯಾಕಂದ್ರೆ ಆರು ಈ ಆರು ಏಳು ಎಲಿಮಿನೇಷನಲ್ಲೂ ಆಗಿರೋದಿದೆ ಇವ್ರು ಇದ್ದೇ ಇಡ್ತಾರೆ ಅಲ್ಲ ನಾನು ಇನ್ನೂ ಬಂದವನು ಇಂಟ್ರ್ಯೂಗಳು ಕೊಡ್ತಾ ಇದ್ದೀನಿ ಪಾಪ ಅದಾದಮೇಲೆ ಇನ್ನೊಂದು ನನ್ನ ಟೆಲಿಕಾಸ್ಟ್ ಅವ್ರು ಏನು ಹೇಳಿದ್ರು ಅಂತ ಗೊತ್ತಿಲ್ಲ ಬಟ್ ನೀವು ಹೇಳ್ದಂಗೆ ಅವ್ರು ಹೇಳಿದರೆ ಅವರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ನನ್ನ ಪ್ರೀತಿಗಿಂತ ಹೆಚ್ಚಾಗಿ ನಾನು ಮಾಡ್ತಿದ್ದಂಥ ವರ್ಕು ನಾನು ಮಾಡ್ತಿದ್ದಂಥ ಕೆಲಸ ಅಲ್ಲಿ ಬಿಗ್ ಬಾಸ್ ಮನೇಲಿ ನಾನು ಆಡ್ತಿದ್ದಂಥ ಆಟ ಅವ್ರ ಕಣ್ಣಿಗೆ ಆಗಿ ಕಾಣಿಸಿದೆ ಅಂದರೆ ನಾನು ಚೆನ್ನಾಗಿ ಆಡ್ತಾಯಿದ್ದೀನಿ ಅನ್ನೋದಕ್ಕೋಸ್ಕರ ಅವರು ಟಾಪ್ ತ್ರೀಲಿ ಬಂದೇ ಬರ್ತಾರೆ ಅಂತ ಹೇಳಿದ್ರು ಬಟ್ ಇನ್ಕ್ಲೂಡ್ ಜನಗಳು ಸುಧಾ ನಾನು ಎಲಿಮಿನೇಷನ್ ಅಂದ ತಕ್ಷಣ ಇಲ್ಲ ನೀವು ಫಿನಾಲೆ ಕಂಟೆಸ್ಟೆಂಟು ಫಿನಾಲೆ ಕಂಟೆಸ್ಟೆಂಟ್ ಅಂದರೆ ಮೆಸೇಜ್ ಆಗ್ತಿರ್ತಾರೆ ಬಟ್ ಹಿಂದುಗಡೆ ತಿರ್ಗಿದ್ರೆ ನಾನು ಎಲ್ಲೋ ಎಡವಿದ್ದೀನಿ ಬಟ್ ಎಲ್ಲೋ ಎಡವಿದ್ದೀನಿ ಅದೊಂಚೂರು ನನಗೆ ಗೊತ್ತಾಗಿಲ್ಲ ಅದರಿಂದ ನಾನು ಆಚೆ ಇದ್ದೀನಿ ಅಷ್ಟೆ ಇನ್ನೊಂದು ನೀವು ಅನುಪಮ ಗೌಡ ಅವ್ರನ್ನ ತುಂಬ ಸಮಯದಿಂದ ನೋಡ್ತಾ ಇದ್ರಿ ಸಾಕಷ್ಟು ಸಮಯದಲ್ಲಿ ನೀವು ನೋಡಿದ್ದೆ ಒಟ್ಟಿಗೆ ವರ್ಕ್ ಕೂಡ ಮಾಡಿದಿರ ಸೊ ಹೊರಗಿದ್ದ ಅನುಪಮ ಗೌಡ ಅವ್ರಿಗೂ ಈಗ ಒಳಗಿರುವಂಥ ಅನುಪಮ ಅವ್ರಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಅವ್ರ ಆಟ ಹೇಗೆ ಅನ್ಸುತ್ತೆ ಏನು ಚೇಂಜಸ್ ಇಲ್ಲ ಅನುಪಮ ಅವರು ಅನುಪಮ ಅನುಪಮ ಅವ್ರ ಹಾಗೇ ಇದ್ದಾರೆ ನನ್ನ ಜೊತೆ ಯಾವ ಒಡನಾಟ ಇತ್ತು ಹೊರಗಡೆ ಹೆಂಗೆ ರೇಗಿಸ್ತಿದ್ರು ಗೊಬ್ಬರ ಹಂಗೆ ಹಿಂಗೆ ಅಂತ ಒಳಗೆ ಹಂಗೆ ರೇಗಿಸ್ತಿದ್ರು ನಾನು ರೇಗಿಸ್ತಾ ಇದೆ ಬಟ್ ಆಟ ಉತ್ತಮವಾಗಿ ಆಡ್ತಾಯಿದ್ದಾರೆ ಚೆನ್ನಾಗಿ ಆಡ್ತಾಯಿದ್ದಾರೆ ಖುಷಿ ವಿಚಾರ ಏನು ಅಂತಂದರೆ ಎಲ್ಲರ ಜೊತೆ ಬೆರೀತಾರೆ ಚೆನ್ನಾಗಿರ್ತಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಈ ಹಿಂದೆ ಇದ್ದಿದ್ದು ಕಂಪ್ಲೀಟ್ ಹೊಸ ಹೊಸ ಮುಖಗಳೇ ಇರ್ತಾ ಇದ್ರು ಬಟ್ ಈ ಸೀಸನಲ್ಲಿ ಪ್ರವೀಣರು ನವೀನರು ತುಂಬ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು ಕೂಡ ಸೊ ಅಷ್ಟೇ ಚಾಲೆಂಜಸ್ ಕೂಡ ಇತ್ತು ಸೊ ನಿಮ್ ನಿಮ್ಮ ಪ್ರಕಾರ ನಿಮ್ಮ ಜರ್ನಿನ ಡಿಸ್ಕ್ರೈಬ್ ಮಾಡೋದಾದ್ರೆ ನಿಮ್ಗೆ ಏನು ಅನಿಸ್ತು ಸರ್ ಅಂದರೆ ಅದನ್ನ ತಿಳಿಸೋದಾದ್ರೆ ನಿಮ್ಮ ಜರ್ನಿನ ಹೇಳೋದಾದ್ರೆ ಎಷ್ಟು ಕಷ್ಟ ಆಯಿತು ಎಷ್ಟು ಚಾಲೆಂಜಿಂಗ್ ಇತ್ತು ಅಂತ ಚಾಲೆಂಜಿ ಚಾಲೆಂಜಿಂಗ್ ಅಂತಂದರೆ ಅನುಭವಸ್ಥರ ಜೊತೆ ಅನುಭವ ಇಲ್ದಿರೋದವ್ರು ಒಡದಾಡೋದೇ ಒಂದು ಚಾಲೆಂಜು ಅವರು ಆಟವನ್ನು ಕಲ್ತಿದ್ದವ್ರು ನಾವು ಆಟವನ್ನು ಕಲಿಯೋಕ್ಕೆ ಬಂದಿರೋರು ಕಲಿಯೋರು ಕಲ್ತಿರೋರ ಜೊತೆ ಒಡೆದಾಡೋದೇ ಒಂದು ದೊಡ್ಡ ಚಾಲೆಂಜು ಬಟ್ ಆ ಚಾಲೆಂಜಲ್ಲಿ ನಾವು ಗೆದ್ದಿದ್ದೀವಿ ಅಂತ ನನಗನ್ನಿಸ್ತದೆ ಒಂಬತ್ತು ನೈನ್ ವೀಕ್ಸ್ ಗಂಟೆ ಇದ್ದೀನಿ ಅಂತಂದರೆ ನಾನು ಆ ಚಾಲೆಂಜ್ ಗೆದ್ದಿದ್ದ ಗೆದ್ದಿದ್ದೀನಿ ಅಂತ ಅನ್ನಿಸ್ತದೆ ಬಟ್ ಅಷ್ಟೇ ಇಲ್ಲಿ ನವೀನರು ಪ್ರವೀಣರು ಅಂತ ಬರಲಿಲ್ಲ ಒಂದು ಐದು ವಾರ ಆದ ತಕ್ಷಣ ಎಲ್ಲರೂ ಪ್ರವೀಣ್ರೆ ಆಟವನ್ನು ಬಲ್ಲವರು ಆಟ ಹೇಗೆ ಆಡಬೇಕು ಅಂತೆಲ್ಲ ಕಲ್ತರು ಎಲ್ಲರೂ ಪ್ರವೀಣ್ರೆ ಆದರು ಈಗ ಅಲ್ಲಿರೋರೆಲ್ಲ ಅಷ್ಟು ಜನ ಪ್ರವೀಣ್ರೆ ಅಂತ ಹೇಳ್ತೀನಿ ಮೊದಲ ವಾರದಿಂದ ಇಲ್ಲಿ ಔಟಾಗಿ ಬರ್ತಿರೋದೆ ನವೀನರು ಪ್ರವೀಣರು ಅಂದರೆ ಅಷ್ಟು ಔಟ್ ಆಗಿಲ್ಲ ಹಾಗೇ ಇಲ್ಲ ಅಂತಲ್ಲ ಆಗಿಲ್ಲ ಅಷ್ಟು ಸೊ ಅನ್ಸುತ್ತೆ ಸರ್ ಯಾಕೆ ಹಿಂಗಾಗ್ತದೆ ಏನು ನೆಗೆಟಿವ್ ಆಗ್ತಿದೆ ಅಂತ ಅನಿಸುತ್ತೆ ನನಗದು ಗೊತ್ತಿಲ್ಲ ಮೇಡಮ್ ಏನಂದರೆ ನಾವು ಯೋಚನೆ ಮಾಡ್ದವ ಬರೀ ನವೀನ್ರೇ ಆಚಕ್ಕೆ ಹೋಗ್ತಾ ಇದ್ದಾರೆ ಅದ್ರಲ್ಲಿ ಸಾನೆ ಒಬ್ಳು ಓ ಟಿ ಟಿಯಿಂದ ಬಂದಿದ್ದ ಅರ್ಧ ಪ ಅರ್ಧ ಪ್ರವೀಣ ಅಂತ ಹೇಳ್ತೀನಿ ಯಾಕಂದರೆ ಅರ್ಧ ಸೀಸನ್ ಮಾಡಿ ಬಂದಿದ್ದಾರ ಅದಕ್ಕೆ ಅವರು ಅಲ್ಲಿಂದ ಹೋಗಿರೋದು ಒಬ್ಬರೇ ಇನ್ನು ಮಿಕ್ಕದವರೆಲ್ಲ ನವೀನರೇ ಹೋಗ್ತಾ ಇರೋದು ಮೋಸ್ಟ್ಲಿ ಏನೋ ಪ್ರವೀಣರಲ್ಲಿ ಯಾರೋ ಎಲ್ಲರೂ ಚೆನ್ನಾಗಿ ಆಡ್ತಾ ಇರೋದು ಕಾಣ್ತಾ ಇರ್ಬೋದು ಅದಕ್ಕೆ ಇದ್ದಾರೆ ಅಷ್ಟೆ ಗೊತ್ತಿಲ್ಲ ಮೇಡಮ್ ಅವ್ರ ಎನರ್ಜಿ ಈ ಈ ವಾರದ ಎನರ್ಜಿ ಯಾರಿಗ ಹೆಂಗಿರುತ್ತೆ ಅಂತಲೇ ಹೇಳೋಕಾಗ್ತಾಯಿಲ್ಲ ಈಗ ನಾನೇ ಆಚೆ ಬಂದಿರೋದು ನನಗೆ ಹೂವೆ ಮಾಡ್ಕೊಳಕ್ಕೆ ಇಲ್ಲ ಇನ್ನು ನಾ ಮುಂದಿನ ವಾರ ಯಾರು ಬರ್ತೀರನ್ನ ನಾನು ಹಿಂಗೆ ಹೇಳಿ ಬಂದರೆ ಇಲ್ಲ ನನ್ನ ಒಂದು ಏನು ಅಂದರೆ ಇಲ್ಲ ಚೆನ್ನಾಗಿ ಆಡಿನ ಆಡಿಲ್ದೇ ಹೋದ್ರು ಬರ್ತಾರೆ ಇಲ್ಲ ಅಷ್ಟೇ ನಾನು ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ನನ್ನದೇ ನನಗೆ ನಂಬಿಕೆ ಇಲ್ವಲ್ಲ ಎಸ್ ಬಿಗ್ ಬಾಸ್ ಮೇಡಮ್ ನಂಗೆ ತುಂಬ ಸ್ಟ್ರಾಂಗ್ ಸ್ಪರ್ಧಿ ಅಂತ ಯಾರು ಸರ್ ಛಲಾ ಸಿಕ್ಕಾಪಟ್ಟೆ ಯಾರಿಗಿದೆ ಎಲ್ಲರಿಗೂ ಇದೆ ಮೇಡಮ್ ಒಬ್ರಿಗಲ್ಲ ಎಲ್ಲರಿಗೂ ಇದೆ ಯಾಕೆಂದ್ರೆ ಈಗ ಎಲ್ಲ ಹದ್ದುಗಳು ಒಂದು ಸಣ್ಣ ಉಳಕಂಡ್ರೆ ಪ ಪಡ್ಕೊಯ್ತದ ಅದು ಹಂಗೆ ಈಗೆಲ್ಲರೂ ಹಸ್ತಿರೋ ಹುಲಿಗಳು ಚಿರತೆಗಳು ಅಂತಾರಲ್ಲ ಹಂಗೆಲ್ಲರೂ ಸ್ಟ್ರಾಂಗು ವಿಕೆಟ್ಗಳೇ ಈಗೇನು ಅಂದರೆ ಏನು ಸಿಗುತ್ತೆ ಅದು ಹೊಡ್ಕೊಂಡು ಹೋಗಿ ಮುನ್ ಮುನ್ ಇರದೆ ಅರಿಯ ನದಿಯಾಗಿದ್ದಾರೆ ಹೊರತು ಈಗ ಯಾರು ಅಣೆಕಟ್ಟು ಹಾಕೊಂಡು ಬದುಕಲ್ಲ ಇನ್ನು ಇರೋದೇ ನಾಲ್ಕು ವಾರ ಐದು ವಾರ ಅಷ್ಟೇ